ಹೈ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸೊ ಇವಾಗ ನಾವು ಇವತ್ತಿನ ವೀಡಿಯೋದಲ್ಲಿ ಕನ್ನಡ ವ್ಯಾ ವ್ಯಾಕರಣದ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಇದು ಪಾರ್ಟ್ ಒನ್ ನಾವು ಫಸ್ಟು ಬೇಸಿಕ್ಕಿಂದ ಹೋಗೋಣ ಕನ್ನಡದ ವರ್ಣಮಾಲ ಏನೇನಿದೆ ಸೊ ಅದರಲ್ಲಿರ್ತಕ್ಕಂಥ ಸ್ವರಗಳಂದ್ರೇನು ವ್ಯಂಜನಗಳಂದ್ರೇನು ಯೋಗವಾಹಗಳಂದ್ರೇನು ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಗುಣಿತಾಕ್ಷರ ಅಂದ್ರೇನು ಸಂಯುಕ್ತಾಕ್ಷರ ಅಂದ್ರೇನು ಸೊ ನೋಡಿ ನಾವು ಈ ಒಂದು ಸೀರೀಸ್ ಏನು ಮಾಡ್ತಾ ಇದ್ದೀನಿ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಸೊ ನಾವು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಕನ್ನಡದ ವ್ಯಾಕರಣ ಏನು ಕೇಳ್ತಾರೆ ಪತ್ರಿಕೆ ಒಂದುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಅವರು ಟೆಂತ್ ಅಪ್ ಟು ಎಸ್ ಎಸ್ ಎಲ್ ಸಿ ಲೆ ಲೆವೆಲ್ ಇರತಕ್ಕಂಥ ಕ್ವಶನ್ಸ್ನ ಕೇಳ್ತಾರೆ ಸೊ ಅದರಿಂದ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ವ್ಯಾಕರಣ ಇಸ್ ಇಟ್ಸ್ ಟು ವಾಸ್ಟ್ ಅದು ತುಂಬ ದೊಡ್ಡದು ಸಾಗರ ಅದು ಸೊ ಅದು ಇತಿಹಾಸ ಏನು ಅದು ಏನು ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಕೋದ್ರೆ ಇಟ್ ವಿಲ್ ಟೇಕ್ ಏನೋ ನಾವೇನು ಅದರಲ್ಲಿ ಪಿ ಎಚ್ ಡಿ ಮಾಡೋದು ಬೇಕಾಗಿಲ್ಲ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಬೇಕೋ ಅಷ್ಟು ಮಾತ್ರ ನಾವು ಇದ್ರಲ್ಲಿ ತಿಳ್ಕೊತಾ ಹೋಗೋಣ ಸ್ನೇಹಿತರ ಈ ಒಂದು ಸೀರೀಸಲ್ಲಿ ಸೊ ಇವತ್ತಿನ ಮೊದಲನೇ ಪಾರ್ಟ್ ಅಂದರೆ ಬೇಸಿಕ್ ವರ್ಣಮಾಲೆ ಕನ್ನಡದ ವರ್ಣಮಾಲೆಯಲ್ಲಿ ಇರತಕ್ಕಂಥ ಅಕ್ಷರಗಳಲ್ಲಿ ಎಷ್ಟು ವಿಧಗಳಿದೆ ಮತ್ತು ಎಷ್ಟು ವರ್ಣಮಾಲೆಗಳಿದೆ ಅಂತಕ್ಕಂಥದ್ದು ಸೊ ಇದು ಎಲ್ಲ ಸ್ಪರ್ಧಾತ್ಮಕರಿಗೆ ಎಫ್ ಟಿ ಎಸ್ ಡಿ ಆಗಿರ್ಬೋದು ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎ ಆಗಿರ್ಬೋದು ಎಲ್ಲ ಇದು ಪತ್ರಿಕೆವನ್ನಲ್ಲಿ ನಿಮಗೆ ಕೇಳೆ ಕೇಳ್ತಾರೆ ಈ ಐ ಎಸ್ ಕೆ ಎಸ್ ಏನಕ್ಕೆ ತೊಗೊಂಡಿದ್ದೀನಂದರೆ ನಿಮಗೆ ಏನೋ ನೀವು ಆಪ್ಷನಲ್ ಸಬ್ಜೆಕ್ಟ್ ತೊಗೋತೀರ ಲಿಟ್ರೇಚರ್ ಕನ್ನಡ ಸಾಹಿತ್ಯ ತಗೋತೀರಲ್ಲ ಸೊ ಅಲ್ಲಿ ನಿಮಗೆ ವಿಮರ್ಶೆ ಮಾಡಬೇಕಾಗುತ್ತೆ ಸೊ ಅಂದರೆ ನೀವು ಯಾವುದೋ ಒಂದು ತೊಗೊಳ್ಳಿ ಈಗ ಫಾರ್ ಎಕ್ಸಾಪಲ್ ರಾಮಾಯಣ ಒಂದೊಂದು ಕವಿ ಒಬ್ಬರು ಬರೆದಿರ್ತಾರೆ ಸೊ ನಿಮ್ಮ ಕ್ವಶನ್ಸ್ ಕೇಳ್ತಾರಲ್ಲ ನಾವು ವಿಮರ್ಶೆ ಮಾಡಬೇಕು ವಿಮರ್ಶೆ ಅಂತಂದರೆ ನೀವು ಅಲ್ಲಿ ಏನು ಬರಿತೀರ ಪ್ರಬಂಧ ಬರಿತೀರಲ್ಲ ವಿಮರ್ಶೆ ಮಾಡಿ ಬರಿತೀರಲ್ಲ ಸೊ ಈ ಕವಿಗಳು ಅಥ್ವಾ ಇವ್ರ ಪ್ರಕಾರ ಈ ಒಂದು ಏನೋ ಏನೋ ಸಮಾಸ ಬಳಸಿದಾರೆ ಈ ಒಂದು ಏನೋ ಅಲಂಕಾರ ಬಸ್ ಬಳಸಿದ್ದಾರೆ ಸೊ ಈ ರೀತಿ ನಾವು ಅದನ್ನು ಪಾಯಿಂಟ್ ವೈಸ್ ನಾವು ಮಾಡ್ತಾ ಹೋದರೆ ನಾವು ವ್ಯಾಕರಣ ತಿಳ್ಕೊಂಡಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಯು ಕ್ಯಾನ್ ಗೇನ್ ಮೋರ್ ಮಾರ್ಕ್ಸ್ ಇನ್ ದಟ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲಿಟ್ರೇಚರ್ ಆಪ್ಷನ್ ತೊಗೊಂಡಿರೋರಿಗೆ ಎಸ್ಪೆಷಲಿ ಯು ಪಿ ಎಸ್ ಸಿ ಸರ್ವಿಸ್ ಸಿವಿಲ್ ಸರ್ವಿಸಸ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಆಗಿರ್ಬೋದು ಸೊ ಬನ್ನಿ ತಡ ಮಾಡೋದು ಬೇಡ ಸೊ ಇಲ್ಲಿ ನೋಡಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ ನಾವು ಆ್ಯಸ್ ಪರ್ ಅಥೋರೈಸ್ಡ್ ಬುಕ್ ಪ್ರಕಾರ ಟೆಂತ್ ಎಸ್ ಎಲ್ ಎಲ್ ಸಿ ಬುಕ್ ಹೋದರೆ ನಲವತ್ತೊಂಬತ್ತು ಅಕ್ಷರಗಳಿದೆ ವರ್ಣ ಕನ್ನಡ ವರ್ಣ ಒಂದು ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಅಂತ ಬುಕ್ ಇದೆ ಇಟ್ಸ್ ವೆರಿ ಅದು ಚೆನ್ನಾಗಿದೆ ಬುಕ್ಕು ಅದು ಆ ರೀತಿ ಒಂದು ಬೇರೆ ಬೇರೆ ಹೋದ್ರೆ ನಿಮಗೆ ಐವತ್ತು ಅಕ್ಷರ ತೋರಿಸ್ತಾರೆ ಸೊ ಅಂದರೆ ಒಂದು ಅಕ್ಷರ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ನಾನು ಹೇಳ್ತೀನಿ ಈಗ ಫಸ್ಟು ಐ ವಿಲ್ ಟೆಲ್ ಟೆಲ್ಯೂ ಏನದು ಒಂದು ಅಕ್ಷರ ಡಿಫ್ರೆನ್ಸ್ ಅಂತಂದರೆ ಸೊ ಕನ್ನಡದ ವರ್ಣಮಾಲೆಗಳು ನಲವತ್ತೊಂಬತ್ತು ಅಂತಂದರೆ ಸ್ವರಗಳು ಹದಿಮೂರಿದೆ ವ್ಯಂಜನಗಳು ಮೂವತ್ತ ನಾಲ್ಕು ಆ್ಯಕ್ಚುಲಿ ವ್ಯಂಜನಗಳು ಮೂವತ್ತ್ನಾಲ್ಕು ಅಕ್ಷರ ಇದೆ ಮತ್ತು ಯೋಗವಾಹಕಗಳು ಎರಡಿದೆ ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವ್ಯಂಜನಗಳಲ್ಲಿ ಮೂವತ್ನಾಲ್ಕಲ್ಲಿ ಇಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಡಿವೈಡ್ ಮಾಡ್ತಾರೆ ವರ್ಗೀಯ ಅಂತಂದ್ರೆ ಇದು ಮೂವತ್ನಾಲ್ಕಲ್ಲ ಇದು ಇದು ವರ್ಗೀಯ ವ್ಯಂಜನ ಅಂತಂದ್ರೆ ಇದು ಇಪ್ಪತ್ತೈದು ಆಗುತ್ತೆ ಅವರ್ಗೀಯ ವ್ಯಂಜನ ಅಂದ್ರೆ ಒಂಬತ್ತಾಗುತ್ತೆ ಸೊ ಏನಾಗ್ರೆ ಸ್ವರಗಳಂದರೆ ನಾವು ಸ್ವರಗಳು ನೋಡಿ ಬೇರೆ ಬುಕ್ಗಳಲ್ಲಿ ಏನಿರುತ್ತೆ ಅಂದ್ರೆ ಇದು ಸ್ವರಗಳು ಎಷ್ಟಿರುತ್ತೆ ಅಂದ್ರೆ ಹದಿನಾಲ್ಕು ಇರುತ್ತೆ ಏನು ಹದಿನಾಲ್ಕು ಅಂದ್ರೆ ನೋಡಿ ಆ ಆ ಈ ರು ರೂ ಕೂಡ ಇರುತ್ತೆ ರು ಏನಿದೆ ರೂ ಕೂಡ ಇರುತ್ತೆ ಆದರೆ ನಮ್ಮ ನಲವತ್ತೊಂಬತ್ತು ಅಕ್ಷರ ಈ ರೂ ತೆಗೆದಾಕಿದ್ದಾರೆ ಅದರಿಂದ ನಲವತ್ತೊಂಬತ್ತು ಅಕ್ಷರ ಅಂತ ಹೇಳ್ತಾರೆ ಸೊ ನಮ್ಮ ಹಳೆಯ ಕನ್ನಡದಲ್ಲೆಲ್ಲ ತೊಗೊಂಡ್ರೆ ಈ ರೂ ಕೂಡ ಸೇರ್ಕೊಂಡು ಸೇರ್ಪಡೆಗೊಂಡಿದೆ ಆ ಸೇರ್ಪಡೆಗೊಂಡ್ರೆ ಐವತ್ತು ಸೊ ನಾವೇನು ಬರೀಬೇಕು ಅಂದ್ರೆ ನಲವತ್ತೊಂಬತ್ತು ಇಟ್ಕೊಳ್ಳಿ ನೀವು ಆ್ಯಸ್ ಪರ್ ಅಪ್ರೂವ್ಡ್ ಏನೋ ಇದ್ರ ಪ್ರಕಾರ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಸೊ ಇಲ್ಲಿ ಅದಕ್ಕೆ ಈಗ ಸ್ವರಗಳು ಎಷ್ಟಿದೆ ಇಲ್ಲಿ ಹದಿನಾಲ್ಕಿದೆ ಸ್ವರಗಳು ಈ ಹದಿನಾಲ್ಕಲ್ಲಿ ಹಸ್ರಸ್ವರ ದೀರ್ಘಸ್ವರ ಹಸ್ರಸ್ವರ ಆರು ದೀರ್ಘಸ್ವರ ಏಳು ಹಸ್ರಸ್ವರ ಅಂತಂದರೆ ಏನಿಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅಂದರೆ ನೋಡಿ ಆ ಇ ಉ ಊ ಎ ಓ ಅಂತಕ್ಕಂಥದ್ದು ದೀರ್ಘಸ್ವರ ಅಂದರೆ ಆ ಇ ಉ ಎ ಐ ಓ ಅಂತಕ್ಕಂಥದ್ದು ಸೊ ದಯವಿಟ್ಟು ಸ್ನೇಹಿತರೆ ಗಮನ ಇಟ್ಟು ಕೇಳ್ಕೊಳ್ಳಿ ಯಾಕಂದರೆ ಎಲ್ಲ ಒಂದು ವಿಡಿಯೋದಲ್ಲಿ ಆ ಮುಗಿದ ಮೇಲೆ ನಾನು ಒಂದಷ್ಟು ಕ್ವಶನ್ ಆನ್ಸರ್ ತೊಗೋತೀನಿ ಅದಕ್ಕೆ ನೀವೇ ಆನ್ಸರ್ ಮಾಡಬೇಕಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ನಾನು ಆನ್ಸರ್ ಕೊಡೋಕೆ ಹೋಗಲ್ಲ ಅದರ ಲಾಸ್ಟನ್ನು ಆನ್ಸರ್ನ ಸ್ಪೆಸಿಫೈ ಮಾಡಿಬಿಡ್ತೀನಿ ಅದರಿಂದ ದಯವಿಟ್ಟು ಗಮನವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯ ವ್ಯಂಜನಾಕ್ಷರಗಳು ಅಂತ ಹೇಳಿ ಸ್ವರಗಳು ಅಂತಂದರೆ ನೋಡಿ ಏನು ಬರುತ್ತೆ ಈ ಒಂದು ಗುಂಪು ಆ ಅವು ತಂಕ ಅದು ಈ ಅನುಸ್ವಾರಗಳಿದೆ ನೋಡಿ ಒಂದು ಸೊನ್ನೆ ಎರಡು ಸೊನ್ನೆ ಇರುತ್ತೆ ಅ ಅಹ ಅಂ ಅಹಾ ಅಂತ ಹೇಳ್ತೀವಲ್ಲ ಅಂದ್ರೆ ಸ್ವರಗಳ ಮುಂದೆ ಬರ್ತಕ್ಕಂಥ ಇದನ್ನ ಅನುಸ್ವಾರಗಳು ಅಂತ ಹೇಳ್ತಕ್ಕ ಬರ್ತಕ್ಕಂಥ ಓ ಓ ರೀತಿ ಬರ್ತಕ್ಕಂಥದ್ದು ಮತ್ತೆ ಇದು ಎರಡು ಸೊನ್ನೆ ಬರ್ತಕ್ಕಂಥ ಇದೆಲ್ಲ ಅದನ್ನ ಅನುಸ್ವಾರಗಳು ಮತ್ತು ವಿಸರ್ಗ ಅಂತ ಕರಿತೀವಿ ಒಂದು ಬಂದ್ರೆ ಅನುಸ್ವಾರ ಎರಡು ಬಂದ್ರೆ ವಿಸರ್ಗ ಅಂತ ಕರಿತೀವಿ ಇದನ್ನ ಯೋಗವಾಹಕಗಳು ಅಂತ ಕರಿತೀವಿ ಸ್ವರಗಳ ಮುಂದೆ ಬರ್ತಕ್ಕಂಥ ಇದನ್ನ ಅನುಸ್ವಾರ ಆಗಿರ್ಬೋದು ವಿಸರ್ಗ ಇರೋದನ್ನ ಯೋಗವಾಹಕಗಳು ಅಂತ ಕರಿತೀವಿ ಇದು ಎರಡಿದೆ ಅಂ ಅಹಾ ಇದು ಏನು ಯೋಗವಾಹಕಗಳು ಸ್ವರಗಳು ಬಂದು ಅಸ್ತ್ರ ಸ್ವರ ದೀರ್ಘ ಸ್ವರ ಅಂದ್ರೆ ಎರಡು ಕಾರದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಈ ಒಂದು ಫ್ಲೂತಾ ಅಂತಾನು ಕೂಡ ಕರಿತೀವಿ ಇನ್ನೊಂದು ಮೂರು ಮಾತ್ರಕಾರ ಅದಲ್ಲಿ ಉಚ್ಚಾರಣೆ ಮಾಡ್ತೀವಿ ಫ್ಲುತ ಅಂತ ಕರಿತೀವಿ ಅದನ್ನ ಫ್ಲುತ ಅಂತ ಕರಿತೀವಿ ಸೊ ಅದು ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅಂದರೆ ಇದು ಏನಕ್ಕೆ ಈ ಮೂರು ಮಾತ್ರ ಕಾಲ ಅಂತಂದ್ರೆ ನಿಮಗೆ ಆ ಸ್ವರ ಮತ್ತೆ ವ್ಯಂಜ ಎರಡು ಇದಾಗಿದ್ರೆ ಮತ್ತೆ ಫ್ಲುತ ಆಗಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಕ್ ಕಾ ಕಾ ಅಕ್ಕ ದೀರ್ಘ ಬರುತ್ತಲ್ಲ ಅದಕ್ಕೆ ಮೂರು ಮಾತ್ರಾಕಾರ ಅಂದ್ರೆ ನಾವು ಉಚ್ಚಾರಣೆ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋತೀವಿಲ್ಲ ಅದನ್ನ ಮಾತ್ರ ಕಾಲ ಅಂತ ಕರಿತೀವಿ ಅದು ಮಾತ್ರೆಗಳನ್ನ ನಾನು ಹೇಳ್ಕೊಡ್ತೀನಿ ಅದನ್ನ ನಿಮಗೆ ಸೊ ಇಲ್ಲಿ ಅಸ್ತ್ರ ಸ್ವರ ಆಯಿತು ದೀರ್ಘ ಸ್ವರ ಆಯಿತು ಮತ್ತು ಯೋಗವಾಹಕಗಳಾಯ್ತು ಸೊ ವ್ಯಂಜನಾಕ್ಷರಗಳಿಗೆ ಬಂದ್ರೆ ಮೂವತ್ತ್ನಾಲ್ಕು ಅಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ಇದು ಮೂವತ್ತ್ನಾಲ್ಕು ಇದು ಇಪ್ಪತ್ತೈದು ವರ್ಗೀಯ ವ್ಯಂಜನ ಬಂದು ಇಪ್ಪತ್ತೈದು ಸೊ ವರ್ಗೀಯ ಅಂದ್ರೆ ಏನು ಅಂತಂದ್ರೆ ಅಹ್ ನೋಡಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಮೂರು ಒಡೆಯ ಮಾಡ್ತೀವಿ ಅಲ್ಪ ಪ್ರಾಣ ಅಂತಂದ್ರೆ ಕ ಕ ಅಂತಕ್ಕಂಥದ್ದು ಈಗ ಅದೇ ಕ ಕಾ ಅಂತ ಹೇಳ್ತೀವಲ್ಲ ದೊಡ್ಡದು ದೊಡ್ಡ ಕ ಅಂತ ಹೇಳ್ತಿವಿ ಅದು ಮಹಾಪ್ರಾಣ ಸೊ ಮಹ ಅಲ್ಪ ಪ್ರಾಣ ಮಹಾಪ್ರಾಣ ಅಂತಂತಂದ್ರೆ ಏನು ಅಂತಂದ್ರೆ ನಾವು ಏನು ಇದು ಕೂಡ ಅದೇ ರೀತಿ ಆಗುತ್ತೆ ಅಂದ್ರೆ ಅಹ್ ಇದನ್ನ ಹೇಳ್ಬೇಕಂದ್ರೆ ನಿಮ್ಗೆ ನಾನು ಸೊ ಹೇಳ್ಬೇಕಂದ್ರೆ ಏನಂತಂದ್ರೆ ಇದು ಅಲ್ಪ ಪ್ರಾಣ ಅಂತಂದ್ರೆ ನಿಮ್ಗೆ ಉಸರು ಸ್ವಲ್ಪ ಉಸಿರಲ್ಲಿ ಹೇಳ್ತಕ್ಕಂಥದ್ದು ಅಲ್ಪ ಕ ಅಂತ ಹೇಳ್ತೀವಲ್ಲ ಅದು ದೀರ್ಘ ಉಸಿರು ತೊಗೊಂಡೋದ್ರೆ ಅದನ್ನ ಮಹಾಪ್ರಾಣ ಅಂತ ಕರಿತೀವಿ ಕ ಈಗ ಫಾರ್ ಎಕ್ಸಾಂಪಲ್ ಕ ಕ ಗ ಗ ನ ಜ್ಞಾ ಅಂತ ಹೇಳ್ತೀವಲ್ಲ ಹಂಗೆ ಕ ಕ ಅಂತ ಹೇಳ್ತೀವಲ್ಲ ಅದು ದೀರ್ಘಕಾಲ ಅದನ್ನ ಮಹಾಪ್ರಾಣ ಅಂತ ಹೇಳ್ತೀವಿ ಸೊ ಅನುನಾಸಿಕ ಅಂತಂದರೆ ಮೂಗ್ನಿಂದ ಜ್ಞ 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 ಅಂತೀವಲ್ಲ ಆ ರೀತಿ ಸೊ ಮೂಗಿನಿಂದ ಉಸಿರಾಡೋದಕ್ಕೆ ಹೇಳ್ತಕ್ಕಂಥದನ್ನ ಅನುನಾಸಿಕ ಅಂತ ಅನು ನಾಸಿಕ ಅಂದ್ರೆ ಮೂಗು ಅಂತ ಅರ್ಥ ಸೊ ಅದನ್ನ ಅನುನಾಸಿಕ ಅಂತ ಹೇಳ್ತೀವಿ ಸೊ ಇದು ಏನು ಅಂತಂದ್ರೆ ನೋಡಿ ಈಗ ಕ ಕ ಅಂತ ಹೇಳ್ತೀವಲ್ಲ ಕ ಗ ಅಂತ ಹೇಳ್ತೀವಿ ನೋಡಿ ಸೊ ಎರಡನೇ ಅಕ್ಷರ ಕ ಕ ಈಗ ಫಾರ್ ಎಕ್ಸಾಂಪಲ್ ಕ ಗ ಗ ಅಂತ ಹೇಳ್ತೀವಲ್ಲ ಎರಡನೇದು ಬರ್ತಾಳೆ ದೊಡ್ಡ ಅಕ್ಷರ ಅದನ್ನ ಮಹಾಪ್ರಾಣ ಅಂತ ಹೇಳ್ತೀವಿ ಅದು ಹತ್ತಿದೆ ಕ ಗ್ನ ಪ ಅಂತ ಹೇಳ್ತೀವಲ್ಲ ಆ ರೀತಿ ಸೊ ಇದನ್ನ ಮಹಾಪ್ರಾಣ ಅಂತ ಹೇಳ್ತೀವಿ ಇದು ಅಲ್ಪ ಪ್ರಾಣ ಅಂತ ಹೇಳ್ತೀವಿ ಸೊ ಇದು ಹತ್ತಕ್ಷರ ಇದತ್ತಕ್ಷರ ಸೊ ಇದನ್ನು ನಿಮಗೆ ಡೀಟೇಲಾಗಿಂದ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನೋಡಿ ಸ್ವತಂತ್ರವಾಗಿ ಉಚ್ಚರಿಸ್ಬಿಡುವ ಅಕ್ಷರಗಳು ಹದಿಮೂರು ಅದನ್ನ ಸ್ವರಗಳು ಅಂತ ಹೇಳ್ತೀವಿ ಸ್ವತಂತ್ರವಾಗಿ ಉಚ್ಚರಿಸ್ತದ ಆ ಈ ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥದ್ದು ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳು ಯೋಗವಾಹಕಗಳು ಅಂತ ಹೇಳ್ತೀವಿ ಈ ಯೋಗವಾಹಕ ಅಂತಂದರೆ ಸ್ವರ ಅಂದರೆ ಆ ಆ ಅದಕ್ಕೆ ಜೊತೆಯಲ್ಲಿ ಕೂತ್ಕೊಳ್ದು ಅದು ಏನು ನೀವು ವಿಸರ್ಗ ಆಗಿರ್ಬೋದು ಅನುನಾಸಿಕ ಆಗಿರ್ಬೋದು ಅಲ್ಲ ಸಾರಿ ವಿಸರ್ಗ ಆಗಿರ್ಬೋದು ಯೋಗವಾಹಕಗಳಾಗಿರ್ಬೋದು ಸೊ ಅದನ್ನ ನಾವು ಸೊ ಅದನ್ನ ನಾವು ಯೋಗ ಅದನ್ನ ನಾವು ಅನುನಾಸಿಕ ಆಗಿರ್ಬೋದು ವಿಸರ್ಗ ಆಗಿರ್ಬೋದು ಅದನ್ನ ಯೋಗವಾಹಕಗಳು ಅಂತ ಹೇಳ್ತೀವಿ ಸೊ ಬನ್ನಿ ಸಾರಿ ಯಾವುದು ಹಾ ಯೋಗವಾಹಕಗಳು ಯೋಗವಾಹಕಗಳು ಅಂತಂದ್ರೆ ಅಕ್ಷ ಸ್ವರಗಳ ಜೊತೆಯಲ್ಲಿ ಸೇರಿಕೊಂಡು ಹೋಗುವ ಅಕ್ಷಗಳನ್ನು ಯೋಗವಾಹಕಗಳು ಅಂತ ಹೇಳ್ತೀವಿ ಅಂದ್ರೆ ವಿಸರ್ಗ ಆಗಿರ್ಬೋದು ಅನುಸ್ವರ ಆಗಿರ್ಬೋದು ಅಂದ್ರೆ ಅಂ ಅಹಾ ಅಂತೇಳಿ ಹೇಳ್ತೀವಿ ಅದು ಸೊ ಅನು ಸ್ವಾರ ಆಗಿರ್ಬೋದು ನೆಕ್ಸ್ಟ್ ಬನ್ನಿ ಸ್ವರಗಳ ಸಹಾಯದಿಂದ ಉಚ್ಚರಿಸಪಡುವ ಅಕ್ಷರಗಳು ವ್ಯಂಜನಗಳು ಸೊ ಸ್ವರಗಳ ಸಹಾಯಗಳಿಂದ ಅಂದರೆ ಈಗ ನಾನು ವ್ಯಂಜನಗಳು ಕ ಗ ಅಂತೇಳಿ ಹೇಳ್ತಿದ್ವಿ ಇದಕ್ಕೆ ಆ ಆ ಆ ಅಂತ ಈಗ ನೋಡಿ ಆ ಅಂದಾಗ ಕ ಆಗೋದು ಈಗ ಏನು ಕ ಅಂದ್ರೆ ಇದಕ್ಕೆ ಆಯ್ತಲ್ವ ಅದೇ ಕ ಹಿಂಗೆ ಕ ಬರೆದ್ರೆ ಕ ಲಾಸ್ಟ್ ಏನು ಬರೋದು ನೋಡಿ ಆ ಅಂತ ಉಚ್ಚಾರಣೆ ಆಗುತ್ತೆ ಸೊ ಅಂದರೆ ಇದು ಕ ಆಗ್ಬೇಕಂದ್ರೆ ನಿಮಗೆ ಕ ಪ್ಲಸ್ ಆ ಆದರೆ ನಿಮ್ಗೆ ಏನಾಗುತ್ತೆ ಕ ಆಗುತ್ತೆ ಸೊ ಇದನ್ನು ನಾವು ವ್ಯಂಜನ ಅಂತ ಹೇಳೋದು ಸೊ ಅಂದರೆ ಈಗ ನೀವು ಬೇರೆ ಇನ್ನೊಂದು ಅಕ್ಷರ ತ ತೊಗೊಂಡ್ರೆ ಗ ಅಥವಾ ದ ಅಂದರೆ ದ ಪ್ಲಸ್ ಆ ಅದನ್ನ ಹೇಳ್ತೇವೆ ದ ಅಂತ ಕರಿತೀವಿ ಸೊ ಈ ದೊಡ್ಡ ಅಕ್ಷರ ಬಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೊಂದು ತೊಗೊಂಡ್ರೆ ನೀವು ಹಾಂ ಈಗ ಇನ್ನೊಂದು ತಗೊಂಡ್ರೆ ನೋಡಿ ಈಗ ದ ಅಂತ ತಗೊಂಡ್ರೆ ಈಗ ದ ಪ್ಲಸ್ ಆ ಅಂತ ತಗೊಂಡ್ರೆ ದ ಸೊ ಇದನ್ನು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಅದರಲ್ಲಿ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳನ್ನು ಹಸ್ರ ಸ್ವರಗಳು ಅಂತ ಕರಿತೀವಿ ಅಂದರೆ ಹಸ್ರ ಸ್ವರಗಳು ಆರು ಅಂದರೆ ಈ ಆ ಆ ಬಂದರೆ ಅದು ದೀರ್ಘ ಸ್ವರಗಳು ಅದು ಏಳಿದೆ ಸೊ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಈ ಎಷ್ಟಿದೆ ಸ್ವರಗಳೆಷ್ಟಿದೆ ಎಷ್ಟಿದೆ ದೀರ್ಘ ಸ್ವರಗಳೆಷ್ಟಿದೆ ಮತ್ತು ವ್ಯಂಜನಗಳು ಎಷ್ಟು ನಂಬರ್ ಇದೆ ಇದು ಕೂಡ ನೆನಪಲ್ಲಿ ಇಟ್ಕೋಬೇಕಾಗತಕ್ಕಂಥದ್ದು ಮತ್ತು ಕಡಿಮೆ ಉಸಿರಿನ ಉಚ್ಚರಿಸ್ಕೊಡುವ ಅಕ್ಷರಗಳು ಅಲ್ಪ ಪ್ರಾಣಗಳು ಸೊ ಅಲ್ಪಪ್ರಾಣ ಮಹಾಪ್ರಾಣ ಅಂತಂದರೆ ನಾನು ನಿಮಗೆ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂತ ಏನು ಡಿವೈಡ್ ಮಾಡಿದ್ವಿ ಅದರಲ್ಲಿ ಅಲ್ಪ ಪ್ರಾಣ ನೋಡಿ ಮನೆಯಿಂದ ಇಲ್ಲಿ ನೋಡಿ ಇದು ವರ್ಗೀಯ ವ್ಯಂಜನಗಳಲ್ಲಿ ನಿಮಗೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತಿದೆ ಅನುನಾಸಿಕ ಐದಿದೆ ಸೊ ಐದು ಅಂದರೆ ಅಂತ ಕರಿತೀವಲ್ಲ ಅದು ಸೊ ಇದು ಅನುನಾಸಿಕಗಳು ಇದು ಮಹಾಪ್ರಾಣ ಅಲ್ಪ ಪ್ರಾಣ ಅಂದ್ರೆ ಒಂದು ಸ್ವಲ್ಪ ಉಸಿರು ಅಪ ಮಹಾಪ್ರಾಣ ಅಲ್ಪ ಪ್ರಾಣ ಅಂದ್ರೆ ಹೆಚ್ಚು ಉಸಿರಿಂದ ಉಚ್ಚರಿಸುವ ಅಕ್ಷರಗಳು ಮಹಾಪ್ರಾಣ ಅಂತ ಕರಿತೀವಿ ಅದು ಹತ್ತಿದೆ ಕಡಿಮೆ ಉಸಿರಿಂದ ಉಚ್ಚರಿಸಪಡುವ ಅಕ್ಷರಗಳು ಅಲ್ಪ ಪ್ರಾಣಗಳು ಸೊ ನಾಸಿಕದ ಸಹಾಯ ಉಚ್ಚರಿಸುವ ಅಕ್ಷರಗಳು ಅದು ಐದಿದೆ ಸೊ ಒಂದು ಇನ್ನು ಇದಿಷ್ಟು ಏನು ವ್ಯಾಕ್ ವರ್ಣಮಾನದಲ್ಲಿರ್ತಕ್ಕಂಥ ಎಷ್ಟು ಟೈಪ್ ಅಕ್ಷರಗಳಿದೆ ಅಂತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಗುಣಿತಾಕ್ಷರ ಅಂತ ಕರಿತೀವಿ ಸೊ ಒಂದು ವ್ಯಂಜನ ಮತ್ತೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ಗುಣಿತಾಕ್ಷರದಲ್ಲಿ ತಗೊಂಡ್ರೆ ನಿಮಗೆ ವ್ಯಂಜನ ತಗೊಳ್ಳಿ ಕ ಸ್ವರ ಕ ಇದನ್ನ ಗುಣಿತಾಕ್ಷರ ಅಂತ ಕರಿತೀವಿ ಸೊ ಇದು ಗುಣಿತಾಕ್ಷರ ಕ ಅ ಅಂದ್ರೆ ಕ ಇದು ಗುಣಿತಾಕ್ಷರ ಸೊ ನಾನು ನಿಮ್ಗೆ ಅವಾಗ್ಲೂ ಉದಾಹರಣೆ ಕೊಟ್ಟರೆ ಹೇಗೆ ಅದು ಅಕ್ಷರ ಈ ವ್ಯಂಜನ ಮತ್ತೆ ಸ್ವರ ಸರಿ ಹೇಗೆ ಅಕ್ಷರ ಆಗುತ್ತೆ ಅಂತಕ್ಕಂಥ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಬರೋ ತೋರಿಸ್ತೇ ಫಾರ್ ಎಕ್ಸಾಂಪಲ್ ದ ಪ್ಲಸ್ ಆ ಅಂದ್ರೆ ದ ಅಂತಾಗುತ್ತೆ ಸೊ ಇದನ್ನ ಗುಣಿತಾಕ್ಷರ ಅಂತ ಕರಿತೀವಿ ಸೊ ಟೋಟಲ್ ಇದರಂತೆ ಎಲ್ಲ ಹಸ್ತ್ರ ಹದಿನಾಲ್ಕು ಹಸ್ರ ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳಿಲ್ಲ ಅಂದ್ರೆ ಹದಿನಾಲ್ಕು ಅಂತಂದ್ರೆ ನಿಮಗೆ ನಂಗೆ ರೂನು ಇಲ್ಲ ಅಷ್ಟೇ ಸೊ ವ್ಯಂಜನ ಮತ್ತು ಸ್ವರಗಳು ಸೇರಿ ನಿಮಗೆ ಗುಣಿತಾಕ್ಷರ ಎಂದರೇನು ಏನು ಅಂತ ಕೇಳಿದ್ರೆ ಕ್ವಶನ್ಸ್ ಅಲ್ಲಿ ನಿಮಗೆ ಆಪ್ಷನ್ ಅಲ್ಲಿ ಕೊಟ್ಬಿಟ್ಟು ವ್ಯಂಜನ ಮತ್ತು ಸ್ವರ ಸೇರೋದಕ್ಕೆ ಗುಣಿತಾಕ್ಷರ ಅಂತ ಹೇಳ್ತೀವಿ ಸೊ ಅದೇ ರೀತಿ ಸಂಯುಕ್ತಾಕ್ಷರ ಕೂಡ ಬರುತ್ತೆ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಅಂತ ಕರಿತೀವಿ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲೂ ಕೂಡ ಎರಡು ವಿಧ ಸಜಾತಿಯ ಸಂಯುಕ್ತ ಅಕ್ಷರ ವಿಜಾತಿಯ ಅಕ್ಷರ ಅಂದರೆ ಸಜಾತಿ ಅಂತಂದ್ರೆ ನೋಡಿ ಒತ್ತಕ್ಷರ ಅಂತಂದ್ರೆ ಎರಡು ವ್ಯಂಜನಗಳಿಗೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಸ್ವರ ಜೊತೆ ಸೇರ್ಕೊಂಡಾಗದಕ್ಕೆ ಏನಾಗ್ತಿವಿ ಒತ್ತಕ್ಷರ ಆಗೋದಕ್ಕೆ ಸಜಾತಿಯ ಏನು ಏನು ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಹೇಳ್ತೀವಿ ಇದಕ್ಕೆ ದ್ವಿತತ್ವವೆಂದು ಹೆಸರು ನೋಡಿ ಆ ಈಗ ಕ ಕಾಗೆ ಕಾವತ್ತಿದೆ ಪ್ಲಸ್ ಕ ಸೇರಿದ್ರೆ ಕಾವತ್ತು ಎರಡು ಕ ಆಯ್ತು ಅದಕ್ಕೆ ಕಾವತ್ತು ಜೊತೆಗೆ ಒಂದು ಏನು ಸೇರಿದೆ ಒಂದು ಸ್ವರ ಕೂಡ ಸೇರಿದೆ ಸ್ವರ ಅಂದ್ರೆ ಆ ಸೊ ಸ್ವರ ಮತ್ತೆ ವ್ಯಂಜನ ಸೇರಿದ್ರೆ ನಮ್ಗೆ ಗುಣಿತಾಕ್ಷರ ಆಗೋದು ಅದ್ರಲ್ಲಿ ಸಂಯುಕ್ತಾಕ್ಷರ ಎರಡು ವ್ಯಂಜನಗಳು ಸೇರ್ತಕ್ಕಂಥದ್ದು ಸೊ ಎರಡು ವ್ಯಂಜನಗಳು ಸೇರಿದ್ರೆ ಏನಾಗುತ್ತೆ ಸಂಯುಕ್ತಾಕ್ಷರ ಆಗುತ್ತೆ ಒಂದು ವ್ಯಂಜನ ಸೇರಿದ್ರೆ ಅದು ಗುಣಿತಾಕ್ಷರ ಆಗುತ್ತೆ ಸೊ ಎರಡು ವ್ಯಂಜನ ಅಂದ್ರೆ ಎರಡು ಕಾಕ ಸೇರುತ್ತೆ ಎರಡು ನಾಣ ಸೇರುತ್ತೆ ಅಣ್ಣಾಗೆ ಇಲ್ಲಿ ನೆಕ್ಸ್ಟ್ ಎರಡು ಜಾಜ ಸೇರಿತ್ತು ಇಲ್ಲಿ ಎರಡು ಆಟ ಸೇರುತ್ತೆ ಕೆಟ್ಟು ಹುತ್ತ ಎರಡು ತಾತ ಸೇರಿತ್ತು ಇದನ್ನ ಎರಡು ವ್ಯಂಜನ ಏನಿದೆ ಇದು ಎರಡು ಸೇಮ್ ಜಾತಿಯ ವ್ಯಂಜನಗಳಾಗಿದೆ ತ ಕ ಎರಡು ಸೇಮ್ ಜಾತಿಯ ಸಜಾತಿಯ ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ ಅದೇ ರೀತಿ ವಿಜಾತಿಯ ವ್ಯಂಜನಾಕ್ಷರಗಳು ಕೂಡ ಇದೆ ಅಂದ್ರೆ ಅಹ್ ಇಲ್ಲಿ ಬೇ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ನೋಡಿ ಈಗ ವಸ್ತ್ರ ತಗೊಂಡ್ರೆ ವಾ ಅಂತಕ್ಕಂಥದ್ದು ಆ ಅಂತ ಬರುತ್ತೆ ಅದೇನಾಗುತ್ತೆ ಏನಾಗುತ್ತೆ ಅದು ನಿಮಗೆ ಸ್ವರಗಳಾಗುತ್ತೆ ಅಥವಾ ಸ್ತ್ರಾ ರ ಇದೇನಿದೆ ಸ್ತ್ರಾ ಅನ್ನೋದನ್ನ ಈಗ ವಾ ಬಂದರೆ ಆ ಅದು ಏನಾಗುತ್ತೆ ಸ್ವರ ಸೊ ಅದೇ ಥರ ಈಗ ಸ್ತ್ರಾ ಅಂತೇನಿದೆ ಸ್ತ್ರ ಈಗ ವಾ ಅಂದರೆ ವಾ ಆ ಬರುತ್ತಲ್ವ ಸೊ ಇದು ಏನಾಗುತ್ತೆ ಏನಾಗುತ್ತೆ ಆ ಅಂದರೆ ಸ್ವರ ಸೊ ಇದೆ ಅದೇ ರೀತಿ ಸ್ತ್ರ ತಗೊಂಡ್ರೆ ನಿಮಗೆ ಸ್ತ್ರಾ ಅಂತ ತಗೊಂಡ್ರೆ ಸ ಪ್ಲಸ್ ತಾವತ್ತಿದೆ ನೋಡಿ ತ ಪ್ಲಸ್ ಇದು ಏನು ವ್ಯಂಜನಗಳು ಇದೆಲ್ಲ ಸೇರಿ ಮೂರು ಇದೆ ಇಲ್ಲಿ ನೋಡಿ ಮೂರು ಬೇರೆ ಬೇರೆ ವ್ಯಂಜನಗಳು ಈ ಮೂರು ಬೇರೆ ಬೇರೆ ಅದಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಸೊ ಅದೇ ರೀತಿ ಅಕ್ಷರ ಕ ನೋಡಿ ಅಕ್ಷರ ಗಿಲ್ ನಾವು ಏನು ತಗೋಬೇಕು ಅಂದ್ರೆ ಕ್ಷ ಅದಕ್ಕೆ ಒತ್ತಕ್ಷರ ಇದೆ ನೋಡಿ ಅದು ತಗೋಬೇಕು ಅಕ್ಷರ ಕ್ಷ ಅಂದ್ರೆ ಕ ಪ್ಲಸ್ ಶ ಪ್ಲಸ್ ಶ ಆಗುತ್ತೆ ಸೊ ಅದಕ್ಕೆ ಅಕ್ಷರ ಆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅದು ಸ್ವರ ಸೊ ಇದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಸೊ ಇದಿಷ್ಟು ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಕನ್ನಡ ವರ್ಣಮಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ ನಾನು ನಿಮಗೆ ಕೇಳ್ತೀನಿ ಸೊ ಅದಕ್ಕೆ ನೀವು ಆನ್ಸರ್ ನಾ ಇದರಲ್ಲಿ ಆನ್ಸರ್ ಮಾಡಲ್ಲ ನಿಮಗೆ ಟೈಮ್ ಕೊಡ್ತೀನಿ ಇದನ್ನ ನೋಡಿ ನಾನು ಬರೀ ಕ್ವಶನ್ ಓದ್ತಾ ಹೋಗ್ತೀನಿ ನೀವು ಏನು ಮಾಡಬೇಕು ಕಮೆಂಟ್ ಸೆಷನ್ ಆನ್ಸರ್ ತಿಳ್ಸ್ಬೇಕು ಸ್ನೇಹಿತರೆ ಸೊ ಫಸ್ಟ್ನೇ ಕ್ವಶನ್ ನೋಡಿ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು ಎಷ್ಟು ಸ್ವರಗಳು ಕೇಳಿರೋದು ಸೊ ಇದಕ್ಕೆ ಆನ್ಸರ್ ಏನು ಅಂತಕ್ಕಂಥ ದಯವಿಟ್ಟು ತಿಳಿಸಿ ಕನ್ನಡ ವರ್ಡಮಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ಏನಂತ ಕರಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸೋದನ್ನ ಸ್ವರಾಕ್ಷರನ ಏನಂತ ಕರಿತೀವಿ ಅಂತಕ್ಕಂಥದ್ದು ಸೊ ಇದಕ್ಕೆ ಆನ್ಸರ್ ಕೂಡ ನೀವು ಇದ್ರಲ್ಲಿ ತಿಳಿಸಿ ತವರ್ಗದ ಅನುನಾಸಿಕ ಅಕ್ಷರ ತವರ್ಗ ಅಂದ್ರೆ ನಿಮಗೆ ತತ್ತ ದದ್ದ ಲಾಸ್ಟ್ ಅಲ್ಲಿ ಏನೋ ಬರುತ್ತೆ ಅದು ಸೊ ಅದನ್ನ ಏನು ಹೇಳ್ತೀವಿ ನಾವು ತವರ್ಗದ ಅನುನಾಸಿಕ ಅಕ್ಷರ ಯಾವುದು ಅಂತಕ್ಕಂಥದ್ದು ಇದರಲ್ಲಿ ಆಪ್ಷನ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಸೊಕ್ಷನ್ ತಿಳಿಸಿ ನೆಕ್ಸ್ಟ್ ಫ ಬ ಇವುಗಳು ಏನು ಫ ಭ ಅಂತಕ್ಕಂಥದ್ದು ಏನು ಇದು ಅಲ್ಪ ಪ್ರಾಣಿಗಳ ಅನುನಾಸಿಕಗಳ ಮಹಾಪ್ರಾಣಗಳು ಅವರ್ಗೀಯ ವ್ಯಂಜನಗಳ ಅಂತಕ್ಕಂಥದ್ದು ಸೊ ಅದಕ್ಕೆ ಇದು ಏನು ನೀವು ನಾನು ಹೇಳಿದ ಕಂಪ್ಲೀಟ್ ಎಕ್ಸ್ಪ್ರೆಷನ್ ನೋಡಿದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಬನ್ನಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಏನಂತ ಕರಿತೀವಿ ಸೊ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದರೆ ಈ ಅದನ್ನ ಏನಂತ ಕರಿತೀವಿ ಅಂತಕ್ಕಂಥದ್ದು ಸೊ ಇದಕ್ಕೆ ಆನ್ಸರ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಮೂರ್ನಾಲ್ಕು ಕ್ವಶನ್ಸ್ ನೋಡೋಣ ಈ ರೀತಿ ಕ್ವೆಶನ್ಸ್ ಕೂಡ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಸ್ವರಗಳು ಹದಿಮೂರು ಯೋಗಗಳು ಎಷ್ಟು ಅಂತ ಅರ್ಥ ಇಲ್ಲಿಗೆ ಕ್ವಶನ್ ನೆಕ್ಸ್ಟ್ ಭ ಅಂದ್ರೆ ಭ ವರ್ಗ ಫ ಅಂತಕ್ಕಂಥದ್ದು ಯಾವ ವರ್ಗದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಮಾ ವರ್ಗ ಅಂದರೆ ಪಪ್ಪ ಬಬ್ಬ ಮಾ ಮಾ ವರ್ಗದಲ್ಲಿ ಬರ್ತಕ್ಕಂಥದ್ದು ಫ ಅಂತಕ್ಕಂಥದ್ದು ಯಾವ ವರ್ಗದಲ್ಲಿ ಘ ಅಂತಕ್ಕಂಥ ಯಾವ ವರ್ಗದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಖಾ ಬ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಫ ಢ ಥ ಧ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನೀವು ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಬಾ ಅಂದರೆ ಗುಣಿತಾಕ್ಷರ ಧ ಧಾಗೆ ದಾವತ್ತಿದೆ ಇದು ಏನು ಅಂತಕ್ಕಂಥದ್ದು ಜ್ಞ ಜ್ಞ ನ ಮಾ ಅನ್ನ ಅನುನಾಸಿಕಗಳಾದರೆ ಯಾರ ಲಾ ಏನು ಅಂತಕ್ಕಂಥದ್ದು ಸೊ ಇದು ನನ್ನ ಅಂತ ಕರೆದ ಇದು ನೀನಂತ ಕರಿತೀವಿ ಅಂತಕ್ಕಂಥದ್ದು ಸೊ ಇದಿಷ್ಟಕ್ಕೂ ನನ್ನ ಆನ್ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ಸೊ ದಿ ಈ ಆನ್ಸರ್ ನಾನು ಇವಾಗ ಕೊಡ್ತಾ ಇದ್ದೀನಿ ನೋಡಿ ಇದಕ್ಕೆ ಉತ್ತರಗಳು ನೋಡಿ ಒಂದಕ್ಕೆ ಕೇನು ಎರಡು ಕೇನು ಅಂತ ಟೋಟಲ್ ಹತ್ತು ಕ್ವಶನ್ ತೊಗೊಂಡಿದ್ದೆ ಹತ್ತು ಕ್ವಶನ್ಸ್ಗೂ ಆನ್ಸರ್ ನಿಮಗಿಲ್ಲಿದೆ ಚೆಕ್ ಮಾಡ್ಕೊಳ್ಳಿಲ್ಲ ಸೊ ನೀವು ಮಾಡಿರೋ ಆನ್ಸರ್ಸ್ ಆಗಿದೆಯಾ ತಪ್ಪಿದೆಯಾ ಅಂತೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಸೊ ಇದೇ ರೀತಿ ನೆಕ್ಸ್ಟ್ ಪಾರ್ಟ್ ತೊಗೊಂಡ್ಬರ್ತೀನಿ ಸಂಧಿಗಳು ತಗೊಂಬರ್ತೀನಿ ಸಮಾಸೆಗಳು ತಗೊಂಬರ್ತೀನಿ ಪ್ರತ್ಯಯಗಳಂತಂದ್ರೆ ಅಂತ ತದ್ದಿದಂಥ ಕೃತ ಅಂದ್ರೆ ಏನೋ ಅಂತ ಸಪ್ರೇಟಾಗಿ ಒಂದೊಂದು ವೀಡಿಯೋ ಮಾಡ್ತಾ ಹೋಗೋಣ ಎಕ್ಸಾಮ್ಗೆ ನಮ್ಗೆ ಏನು ಬೇಕು ಅಷ್ಟು ಮಾತ್ರ ತಿಳ್ಕೊತಾ ಹೋಗೋಣ ಇದು ಕಂಪ್ಲೀಟ್ ಡೀಟೇಲ್ ಆಗೋದ್ರೆ ತುಂಬ ಅಂದರೆ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಮತ್ತು ಸ್ವಲ್ಪ ಒಂಥರ ಏನಾಗುತ್ತೆ ಅಂತಂದರೆ ಮರ್ತೋಗೋ ಚಾನ್ಸ್ ಇದೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದೇಬೋ ಅಷ್ಟು ಮಾತ್ರ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಶಾರ್ಟಾಗಿ ವಿಡಿಯೋ ಮಾಡ್ತೀನಿ ಶಾರ್ಟ್ ಮಂಚ್ ಮಾಡಿಕೊಂಡು ನಿಮ್ಗೆ ಅಷ್ಟು ಮಾತ್ರ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ